ಇವ್ರ ಹೆಸರು ಫ್ರೆಂಡ್ ಸೆಲಕ್ ಅಂತ. ಇವ್ರು ವರ್ಲ್ಡ್ ಅಲ್ಲೇ ಮೋಸ್ಟ್ ಲಕ್ಕಿಯಸ್ಟ್ ಪರ್ಸನ್ ಅಲ್ಲಿ ಇವರು ಒಬ್ರು ಅಂತ ಅನ್ಬೋದು. ಇವರು ಚಳಿಗಾಲದಲ್ಲಿ ಟ್ರೈನ್ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಆ ಟ್ರೈನ್ ಆಕ್ಸಿಡೆಂಟ್ ಆಗ್ಬಿಟ್ಟು ಮಂಜಿರೋ ನೀರಲ್ಲಿ ಬಂದು ಬಿದೋಗ್ಬಿಡುತ್ತೆ. ಅಲ್ಲಿ ಒಂದು 17 ಜನ ಸತ್ತೋಗ್ಬಿಡ್ತಾರೆ. ಇವ್ರು ಮಾತ್ರ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ, ತಪ್ಸ್ಕೊಂಡ್ಬಿಡ್ತಾರೆ. ಇವ್ರು ತಪ್ಸ್ಕೊಂಡ್ಬಿಟ್ರೆ ಇವ್ರ ಏನ್ ಲಕ್ಕಿಯಸ್ಟ್ ಪರ್ಸನ್ ಅಂದ್ರೆ ಇದು ಜಸ್ಟ್ ಟ್ರೈಲರ್ ಅಷ್ಟೇ, ಮೇನ್ ಫಿಲಂ ಇನ್ನು ಬಾಕಿ ಇದೆ. 1963 ಅವ್ರ ಅಮ್ಮ ಮಹೇಶ್ವರಲ್ಲಿ ಅನ್ಬಿಟ್ಟು ಇವ್ರು ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಹೋಗ್ತಾರೆ. ಫ್ಲೈಟ್ ಇಂಜಿನ್ ಪ್ರಾಬ್ಲಮ್ ಆಗ್ಬಿಟ್ಟು ಫ್ಲೈಟ್ ಕ್ರಾಶ್ ಆಗ್ಬಿಡುತ್ತೆ, ಅದ್ರಲ್ಲಿ ಟೋಟಲ್ ಆಗಿ 19 ಜನ ಸತ್ತೋಗ್ಬಿಡ್ತಾರೆ. ಇವ್ರು ಫ್ಲೈಟ್ ಡೋರ್ ಓಪನ್ ಮಾಡಿ ಅಲ್ಲಿಂದ ಡೈವ್ ಹೊಡೆದ್ಬಿಟ್ಟು ಒಣಗೋರೋ ಹುಳ್ ಮೇಲೆ ಬಿದ್ದಿ ಇವ್ರು ಅಲ್ಲಿಂದ ಜೀವ ತಪ್ಸ್ಕೊಂಡಾರೆ. ಸರಿ, 3 ವರ್ಷ ಆದ್ಮೇಲೆ ಮತ್ತೆ ಬಸ್ ಅಲ್ಲಿ ಹೋಗ್ತಾ ಇರ್ತಾರೆ. ಬಸ್ ಬಂದ್ಬಿಟ್ಟು ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಆ ಬಸ್ ಆಕ್ಸಿಡೆಂಟ್ ಆಗಿ ನದಿಯಲ್ಲಿ ಬಿದೋಗ್ಬಿಡುತ್ತೆ. ಅಲ್ಲೂ ಇವ್ರು ತಪ್ಸ್ಕೊಂಡ್ಬಿಡ್ತಾರೆ. ಮತ್ತೆ ಇನ್ನೊಂದ್ಸತಿ ಇವ್ರು ಕಾರ್ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ, ಕಾರ್ ಇಂಜಿನ್ ಬಂದ್ಬಿಟ್ಟು ಬ್ಲಾಸ್ಟ್ ಆಗ್ಬಿಡುತ್ತೆ, ಅದರಲ್ಲೂ ಇವ್ರು ತಪ್ಸ್ಕೊಂಡ್ಬಿಡ್ತಾರೆ. ಮತ್ತೆ ಇನ್ನೊಂದ್ಸತಿ ಬಂದ್ಬಿಟ್ಟು ಬೈಕ್ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ, ಆಗ ಆಪೋಸಿಟ್ ಬಂದಿದ್ದ ಗಾಡಿ ಬಂದ್ಬಿಟ್ಟು ಇವ್ರನ್ನ ಗುದ್ದ್ಬಿಡುತ್ತೆ, ಹಿಲ್ ಸೆಕ್ಷನ್ ಇಂದ ಅಲ್ಲಿಂದ ಕೆಳಗಡೆ ಬೀಳ್ತಾರೆ, ಅದರಲ್ಲೂ ಇವ್ರು ತಪ್ಸ್ಕೊಂಡ್ಬಿಡ್ತಾರೆ. 2003 ಇವರಿಗೆ ಲಾಟ್ರಿ ಹೊಡೆತ್ತೆ, 11,10,000 US ಡಾಲರ್ ಬರುತ್ತೆ. ಇವ್ರು 2 ಸ್ವಂತ ಮನೆ ಮತ್ತೆ ಒಂದು ಬೋಟ್ ನ ತಗೊಂತಾರೆ. ಇವ್ರು ಹ್ಯಾಪಿಯಾಗಿ ಬದುಕ್ತಾರೆ. ಇವ್ರು ಲಕ್ಕಿಯಸ್ಟ್ ಪರ್ಸನ್ ಇಲ್ವಾ ಅಂತ ಕೆಳಗಡೆ ನೀವೇ ಕಮೆಂಟ್ಸ್ ಮಾಡಿ. ಮತ್ತೆ ಇದೇ ತರ ಬೇರೆ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.